ಈ ಊರಿಗೆ ಸರಿಯಾಗಿ ಬಸ್ ಕೂಡ ಬರುವುದಿಲ್ಲ ಅದೇ ರೀತಿ ನೆಟ್ವರ್ಕ್ ಸಮಸ್ಯೆ ಕೂಡ ಇದೆ ಆದರೆ ಈ ಊರಿನ ಯುವತಿಯೊಬ್ಬರು ಮಾಡಿರುವಂತ ಸಾಧನೆಗೆ ಇದೀಗ ಈ ನಾಡೆ ಶಹಬ್ಬಾಸ್ ಎಂದು ಹೇಳ್ತಾ ಇದೆ ಇಲ್ಲಿ ಹಲವು ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೂ ಕೂಡ ಹಲವಾರು ಸಮಸ್ಯೆಗಳು ಇದ್ದರೂ ಕೂಡ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಅವುಗಳನ್ನೆಲ್ಲ ಎದುರಿಸಿ ಇತ್ತೀಚೆಗಷ್ಟೇ ನಡೆದ ಮೈಸೂರು ವಿವಿಯ ಘಟಿಕೋತ್ಸವದಲ್ಲಿ ರಸಾಯನಶಾಸ್ತ್ರದ ಸ್ನಾತಕೋತ್ತರ ಪದವಿಯಲ್ಲಿ 20 ಪದಕಗಳನ್ನು ಗೆದ್ದಂತಹ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಶೀಗೇಹಳ್ಳಿ ಎನ್ನುವಂತಹ ಪುಟ್ಟ ಊರಿನ ಸಾಧಕಿಯಾಗಿರುವಂತಹ ಚೈತ್ರ ನಾರಾಯಣ ಹೆಗಡೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಚೈತ್ರ ಅವರೇ ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಿಮ್ಮ ಸಾಧನೆಗೆ ವಾರ್ತಾಭಾರತಿ ವೀಕ್ಷಕರ ಪರವಾಗಿ ಅಭಿನಂದನೆಗಳು ಈಗ ನಾವು ನಿಮ್ಮ ಸಾಧನೆಯನ್ನು ಗಮನಿಸಿ ಒಂದು ಕ್ವೆಶ್ಚನ್ ಕೇಳುವುದಾದರೆ ಈಗ ನಮ್ಮ ನಡುವೆ ಹಲವು ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ ಕೆಲವರು ಕಲಿಯುವವರು ಕೆಲವರು ಕಲಿಕೆಯಲ್ಲಿ ಹಿಂದುಳಿದವರು ಅಥವಾ ಕೆಲವರು ಕಲಿಯಲಾಗದವರು ಈ ತರ ತುಂಬಾ ಜನರು ಇರ್ತಾರೆ ಕೆಲವರಿಗೆ ಒಂದು ಎಕ್ಸಾಮ್ ಅಲ್ಲಿ ಜಸ್ಟ್ ಪಾಸ್ ಆದ್ರೆ ಸಾಕು ಅನ್ನುವಂತಹ ಒಂದು ಮನೋಭಾವ ಕೂಡ ಇರ್ತದೆ ಆದರೆ ಯಾಕಂತ ಹೇಳಿದ್ರೆ ಅವರಿಗೆ ಸಾಧ್ಯ ಆಗ್ತಾ ಇರುವುದಿಲ್ಲ ಸೊ ಹಾಗಾಗಿ ನಿಮ್ಮನ್ನು ನೋಡುವಾಗ 20 ಪದಕಗಳನ್ನು ಗಳಿಸಿರಿ ಇದೇನು ಸಣ್ಣ ವಿಷಯ ಅಲ್ಲ ಇದು ಹೇಗೆ ಸಾಧ್ಯ ಆಯಿತು ಮತ್ತು 20 ಪದಕಗಳನ್ನು ಅಥವಾ ಹೆಚ್ಚು ಪದಕಗಳನ್ನು ಗಳಿಸುತ್ತೇನೆ ಅನ್ನುವಂತ ನಿರೀಕ್ಷೆ ಅಥವಾ ಆತ್ಮವಿಶ್ವಾಸ ನಿಮಗೆ ಇತ್ತ ನಿರೀಕ್ಷೆ ಇತ್ತು ಅಂದ್ರೆ ನಂದು ಮೊದಲಿನನೂ ಹೈ ಸ್ಕೋರ್ ಇತ್ತು ಎಂಎಸ್ಸಿ ನಲ್ಲಿ ಎಲ್ಲಾ ಸೆಮಿಸ್ಟರ್ ಅಲ್ಲೂ ಬರುತ್ತೆ ಅಂತ ಗೊತ್ತಿತ್ತು ಗೋಲ್ಡ್ ಮೆಡಲ್ಸ್ ಆದ್ರೆ ಇಷ್ಟೊಂದು ಬರುತ್ತೆ ಅಂತ ಗೊತ್ತಿರಲಿಲ್ಲ ಅದಕ್ಕೆ ತುಂಬಾ ಖುಷಿ ಆಯಿತು ಬಂತ ಕೇಳಿ ಅಂದ್ರೆ ಈಗ ಎಲ್ಲಾ ತರ ಸ್ಟೂಡೆಂಟ್ಸ್ ಇರ್ತಾರೆ ನಮ್ಮ ಎದುರುಗಡೆ ಚೆನ್ನಾಗಿ ಓದೋರು ಇರ್ತಾರೆ ಚೆನ್ನಾಗಿ ಓದದಿರೋರು ಇರ್ತಾರೆ ಚೆನ್ನಾಗಿ ಓದ್ದೇನೋ ಅವರಿಗೆ ಪದಕ ಬಂದಿರಲ್ಲ ತುಂಬಾ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ ಅಷ್ಟೇ ಎಲ್ಲರೂ ಚೆನ್ನಾಗಿ ಓದ್ತಿದ್ರು ಬಟ್ ನನಗೆ ಈ ಗೌರವ ಸಿಕ್ಕಿದೆ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಅದೇ ಹೇಗೆ ಸಾಧ್ಯ ಆಯಿತು ಅಂತ ಸತತ ಪರಿಶ್ರಮ ಮತ್ತೆ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಪಕ್ಕ ಸಿಗುತ್ತೆ ಅನ್ನೋದಂತೂ ಹೇಳ್ತೀನಿ ಪರಿಶ್ರಮ ಇಲ್ಲದೇನೆ ಯಾವುದು ಇರಲ್ಲ ಪರಿಶ್ರಮಕ್ಕೆ ಸಿಕ್ಕ ಬೆಲೆ ಅಂತ ಅನ್ಕೊಂಡು ಖುಷಿ ಪಟ್ಟಿದ್ದೀನಿ ಅಷ್ಟೇ ಓಕೆ ಈಗ ವಿದ್ಯಾರ್ಥಿಗಳಾದ ಮೇಲೆ ಒಂದು ಮಾರ್ಕ್ಸ್ ಒಂದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗೋದು ಒಳ್ಳೆ ಮಾರ್ಕ್ಸ್ ತೆಗೆಯೋದು ಈ ರೀತಿ ಬಂದ್ರೇನೆ ಖುಷಿ ಆಗುತ್ತೆ ಅದರಲ್ಲಿ ಒಂದು ಪದಕಲ್ಲ ಎರಡು ಪದಕಲ್ಲ ಮೂರು ಪದಕಲ್ಲ 20 ಪದಕಗಳನ್ನು ಗೆಲ್ತೀರಿ ಆ ಒಂದು ಕ್ಷಣ ಹೇಗಿತ್ತು ನಿಮಗೆ ಮೈಸೂರು ಯೂನಿವರ್ಸಿಟಿ ಅವರು ಒಂದು ವಾರ ಮೊದಲೇನೆ ನನಗೆ ಈ ವಿಷಯನ ತಿಳಿಸಿದ್ರು ಆಗ ಕೇಳಿ ತುಂಬಾ ಖುಷಿ ಆಯಿತು ಇಷ್ಟೊಂದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮತ್ತೆ ತಂದೆ ತಾಯಿಗೆ ತಿಳಿದಾಗಲೂ ಅವರು ತುಂಬಾ ಖುಷಿಪಟ್ಟರು ಮನೆಯವರು ಎಲ್ಲರೂ ಖುಷಿಪಟ್ಟರು ಊರವರು ಅದರಿಂದ ಮತ್ತೆ ಜಾಸ್ತಿ ಖುಷಿ ಆಯಿತು ಎಲ್ಲರೂ ಖುಷಿಪಟ್ಟರಲ್ಲ ಅಂತ ಒಂದು ಎಷ್ಟು ನಿರೀಕ್ಷೆ ಇತ್ತು ಏನು ನಿರೀಕ್ಷೆ ಇತ್ತು ನಿಮಗೆ ಒಂದು 15 ಬರ್ಬೋದೇನೋ ಅಂತ ಇತ್ತು 15 ಬರ್ಬೋದು ಅಂತ ನಿರೀಕ್ಷೆ ಇತ್ತು 20 ಬರುತ್ತೆ ಅಂತ ಗೊತ್ತಿರಲಿಲ್ಲ ಓಕೆ ಬಟ್ ಆ ಒಂದು ಮೊಮೆಂಟ್ ಅಲ್ಲಿ ತುಂಬಾ ಹ್ಯಾಪಿ ಆಯಿತು ಆ ಮೊಮೆಂಟ್ ಅಲ್ಲಿ ತುಂಬಾನೇ ಖುಷಿ ಆಯಿತು ಓಕೆ ಈಗ ನಿಮ್ಮ ಸಾಧನೆಯ ಬಗ್ಗೆ ಸುದ್ದಿ ಆಗ್ತಾ ಇದ್ದಂತೆ ಮತ್ತೊಂದು ವಿಷಯ ಏನು ಸುದ್ದಿ ಆಯಿತು ಅಂತ ಹೇಳಿದ್ರೆ ನಿಮ್ಮ ಹಳ್ಳಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಅಲ್ಲ ಸೋ ಯಾವ ರೀತಿಯ ಅಂದ್ರೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಮತ್ತು ಅದು ಹೇಗೆ ನಿಮಗೆ ಒಂದು ಎಜುಕೇಶನ್ ಲೈಫ್ ಗೆ ಯಾವ ರೀತಿ ಎಫೆಕ್ಟ್ ಆಯಿತು ನಮ್ಮೂರಲ್ಲಿ ಸರಿಯಾಗಿ ಬಸ್ ಬರಲ್ಲ ದಿನಕ್ಕೆ ಎರಡು ಬಸ್ ಇದೆ ಅದು ಟೈಮಿಂಗ್ ಸರಿಯಾಗಿಲ್ಲ ಸೊ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಹೈಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಹಾಗೂ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಯಾರಿಗೂ ಅದು ಉಪಯೋಗ ಇಲ್ಲ ಮತ್ತು ಪ್ರೈವೇಟಾಗಿ ಟೆಂಪೋ ಬರುತ್ತೆ ಮತ್ತು ಪ್ರೈವೇಟಾಗಿ ಡೈಲಿ ಯಾರು ಹೋಗ್ತಾರೆ ಕಾಲೇಜ್ಗೆ ಅಂತ ಅದೊಂದು ಪ್ರಾಬ್ಲಮ್ ಇದೆ ನಮ್ಮೂರಲ್ಲಿ ಮತ್ತು ಇಂಟರ್ನೆಟ್ ಸೌಲಭ್ಯ ಮೊದಲು ಇರಲಿಲ್ಲ ಸ್ವಲ್ಪನೂ ಇರಲಿಲ್ಲ ಇತ್ತೀಚೆಗೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಅಂತ ಒಂದು ಬಂದಿದೆ ಅದರಿಂದ ಸ್ವಲ್ಪ ಯೂಸ್ ಆಗ್ತಿದೆ ಎಲ್ಲರಿಗೂ ಈಗ ಅಂದ್ರೆ ನಿಮ್ದು ಬಾಲ್ಯ ಅಥವಾ ನಿಮ್ದು ಹೈಸ್ಕೂಲ್ ಜೀವನ ಪಿ ಯು ಸಿ ಈ ಟೈಮಲ್ಲೆಲ್ಲ ಯಾವ ರೀತಿ ಸಮಸ್ಯೆ ಆಗ್ತಾ ಇತ್ತ ಈ ಬಸ್ ಇಲ್ಲದೆ ಇರುವುದು ಅಥವಾ ಇನ್ನಿತರ ಸೌಕರ್ಯಗಳು ಇಲ್ಲದೆ ಇರೋದು ಸಮಸ್ಯೆ ಆಗ್ತಾ ಇತ್ತ ಒಟ್ಟು ನೀವು ಈ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ನಿಂತೇ ಮೇಲೆ ಬಂದಿದ್ದೀರಿ ಸೊ ಯಾವ ರೀತಿ ಇತ್ತ ಆ ಸಮಸ್ಯೆಗಳು ನಾನು ಚಿಕ್ಕೋಳಿರುವಾಗಲಿಂದನು ಈ ಊರಿಂದ ಯಾವ ಸ್ಕೂಲ್ಗೂ ಹೋಗಿಲ್ಲ ನಾನು ಓದಿರೋದು ಪ್ರಾಥಮಿಕ ಶಿಕ್ಷಣ ಓದಿರೋದು ಸಿದ್ದಾಪುರದಿಂದ ತರ್ಮೆ ಅಂತ ಒಂದು ಊರಲ್ಲಿ ಓದಿರೋದು ಅಲ್ಲಿ ಥರ್ಡ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ಅದು ಗೌರ್ಮೆಂಟ್ ಸ್ಕೂಲೇ ಹಳ್ಳಿ ಸ್ಕೂಲೇ ಅಲ್ಲಿ ವಾಕೇಬಲ್ ಡಿಸ್ಟೆನ್ಸಲ್ಲಿತ್ತು ಹೋಗ್ತಿದ್ದೆ ಮತ್ತು ಹೈಸ್ಕೂಲ್ಗೆ ಶಿರ್ಸಿನಲ್ಲಿ ಓದಿರೋದು ಮಾರಿಕಾಂಬಾ ಪ್ರೌಢಶಾಲಾ ಅಂತ ಅದು ಮತ್ತೊಂದು ಪ್ಲೇಸಿಂದನೇ ಓಡಾಡಿರೋದು ಬಸ್ಸಿಂದ ಅಪ್ ಆ್ಯಂಡ್ ಡೌನ್ ಮಾಡಿರೋದು ಅದು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರಲಿಲ್ಲ ಆದರೆ ಇವ್ನಿಂಗ್ ಬರೋದು ತುಂಬ ಲೇಟ್ ಆಗ್ತಿತ್ತು ಬಸ್ ಇರಲಿಲ್ಲ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೇ ಇವ್ನಿಂಗ್ ಮನೆಗೆ ಬರೋ ತನಕ 7 ಗಂಟೆ ಜಾಸ್ತಿನೇ ಆಗೋಗಿರೋದು ಅದೊಂದು ಪ್ರಾಬ್ಲಮ್ ಆಗ್ತಿತ್ತು ಆಮೇಲೆ ಪಿ ಯು ಸಿನಲ್ಲೂ ಸ್ವಲ್ಪ ದಿನ ಹಾಸ್ಟೆಲಲ್ಲಿದ್ದೆ ಆಮೇಲೆ ಅದು ಸರಿ ಹೋಗ್ತಿರಲಿಲ್ಲ ಅದಕ್ಕೆ ಮನೆಯಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಅದು ಸ್ವಲ್ಪನೇ ಕಷ್ಟ ಆಗ್ತಿತ್ತು ಮಾರ್ನಿಂಗ್ 6:30ಗೆ ಮನೆಯಿಂದ ಬಿಟ್ಟರೆ ಮತ್ತೆ ಮನೆಗೆ ರೀಚ್ ಆಗೋದು 7:30 ಆಗಿಬಿಡ್ತಿತ್ತು ಇನ್ನು ನಿಮ್ಮ ಬಾಲ್ಯ ಮತ್ತು ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ನೀವು ಈಗಾಗಲೇ ಹೇಳಿದಿರಿ ಆಮೇಲೆ ಎಲ್ಲಿ ಮಾಡಿದ್ರಿ ಮತ್ತು ಮೈಸೂರಿಗೆ ಯಾಕೆ ಹೋದ್ರಿ
ಇಲ್ಲಿ ನಾನು ಓದುವಾಗ ಕಾಲೇಜ್ ಒಂದೇ ಇದ್ದಿದ್ದು ಎಮ್ ಇ ಎಸ್ ಚೈತನ್ಯ ಅಂತ ಎಮ್ ಇ ಎಸ್ ಕಾಲೇಜ್ ಅಂತ ಒಂದೇ ಒಂದು ಬಿ ಎಸ್ ಸಿಗೆ ಕಾಲೇಜ್ ಇದ್ದಿದ್ದು ಗೌರ್ಮೆಂಟ್ ಕಾಲೇಜಸ್ ಯಾವುದೂ ಇರಲಿಲ್ಲ ಮೊದಲಿಂದನೂ ಅಲ್ಲೇ ಓದಿರೋದು ನಾನು ಪಿ ಯುನೂ ಅಲ್ಲೇ ಓದಿರೋದು ಸೊ ಚೇಂಜಸ್ ಎನ್ವಿರಾನ್ಮೆಂಟ್ ಚೇಂಜ್ ಇರಲಿ ಮತ್ತು ಹೊರಗಡೆ ಸ್ವಲ್ಪ ಎಕ್ಸ್ಪೋಸ್ ಆಗೋಣ ಅಂತ ಮೈಸೂರಿಗೆ ಹೋಗಿದ್ದು ಓಕೆ ನೀವು ಹುಟ್ಟಿದ್ದು ಬೆಳೆದದೆಲ್ಲ ಇದೇ ಊರಲ್ಲ ಹಾಂ ಇದೇ ಊರಲ್ಲಿ ಹುಟ್ಟಿದ್ದು ಶಿಗೇಹಳ್ಳಿಯಲ್ಲಿ ಹಾಂ ಶಿಗೇಹಳ್ಳಿ ಓಕೆ ಓಕೆ ಈಗ ನಿಮ್ಮ ಸಾಧನೆ ನಾವು ಮೊದಲೇ ಹೇಳಿದ ಹಾಗೆ ಇಡೀ ಒಂದು ಕರ್ನಾಟಕ ರಾಜ್ಯವೇ ಒಂದು ಶಹಬ್ಬಾಸ್ ಹೇಳುವಂತಹ ಒಂದು ಸಾಧನೆ ನೀವು ಮಾಡಿದ್ದೀರಿ ಸೊ ಇದಕ್ಕೆ ಬೇಕಾದಂತಹ ತಯಾರಿಗಳು ಹೇಗಿದ್ದವು ಅಂದರೆ ಭಯಂಕರ ತುಂಬ ಹಾರ್ಡ್ ವರ್ಕ್ ಮಾಡಿದ್ರ ಅಥವಾ ಸಿಂಪಲ್ ಆಗಿದ್ದನ್ನು ಮುಗೀತಾ ಯಾವ ಥರ ಇತ್ತು ತಯಾರಿಗಳು ಅವರು ಕಾಲೇಜಲ್ಲಿ ಏನು ಪಾಠ ಮಾಡ್ತಿದ್ರು ಅವತ್ತನ್ನ ಅವತ್ತೇ ಓದ್ಕೋತಿದ್ದೆ ಸ್ವಲ್ಪ ನೋಟ್ಸ್ ಎಲ್ಲ ಮಾಡ್ಕೋತಿದ್ದೆ ಅದು ಒಂದು ಸ್ವಲ್ಪ ಹೆಲ್ಪ್ ಆಯಿತು ಹಾರ್ಡ್ ವರ್ಕ್ ಏನಿಲ್ಲ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡ್ತಿದ್ದೆ ಸ್ಮಾರ್ಟ್ ವರ್ಕ್ ಯಾವುದಂತ ಹೇಳ್ಬೋದಾ ಸೀಕ್ರೆಟ್ ಸ್ಮಾರ್ಟ್ ವರ್ಕ್ ಅಂದರೆ ನಾನು ಓದಿದ್ದನ್ನ ಪದೇ ಪದೇ ಓದ್ತಿದ್ದೆ ಅಂದರೆ ಒಂದೇ ಸಲ ಓದಿ ಬಿಡ್ತಿರ್ಲಿಲ್ಲ ಯಾವುದನ್ನು ಈಗ ಓದಿದ್ನ ಮತ್ತೆ ನೈಟ್ ಅದನ್ನೇ ಓದ್ತಿದ್ದೆ ತುಂಬ ಜನ ಅದನ್ನು ಮಾಡಲ್ಲ ಅದರಿಂದ ಈ ಕೆಮಿಸ್ಟ್ರಿ ಅಂದ ಸಬ್ಜೆಕ್ಟ್ ಅಂದರೆ ವಾಲಟೈಲ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಓದಿರೋದು ಹಾಗೆ ಮರ್ತೋಗುತ್ತೆ ಅಂತ ಸೊ ನೀವು ಪದೇ ಪದೇ ಓದಿದ್ರೆ ಮಾತ್ರ ಆ ಸಬ್ಜೆಕ್ಟ್ ನೆನಪಿರುತ್ತೆ ಸೊ ಪದೇ ಪದೇ ಓದ್ತಾ ಇರಬೇಕು ಅದನ್ನೇ ಸ್ಮಾರ್ಟ್ ವರ್ಕ್ ಅಂತ ಅನ್ಕೋತಿಲ್ಲ ಈಗ ನೀವು ವಿದ್ಯಾರ್ಥಿನಿ ಮಾತ್ರ ಅಲ್ಲ ಪ್ರಾಧ್ಯಾಪಕಿ ಸಹಾಯಕ ಪ್ರಾಧ್ಯಾಪಕಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಸೊ ಓದು ಮತ್ತು ದುಡಿಮೆ ಇದನ್ನು ಎರಡನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಹೋಗ್ತೀರಿ ನಾನು ಎಮ್ ಎಸ್ ಸಿ ಮುಗಿದ ಮೇಲೆ ಪ್ರಾಧ್ಯಾಪಕಿ ಅಂದರೆ ಅತಿಥಿ ಉಪನ್ಯಾಸಕಿಯಾಗಿ ಜಾಯ್ನ್ ಆಗಿದ್ದು ಅದಕ್ಕೆ ಅಭ್ಯಾಸಕ್ಕೇನು ತೊಂದರೆ ಆಗಿಲ್ಲ ಎಮ್ ಎಸ್ ಸಿನಲ್ಲಿ ಇದರಿಂದ ಮುಗಿದು ಒಂದು 4 ಮಂತ್ಸ್ ಆದಮೇಲೆ ಯುವರಾಜ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಪಿ ಎಚ್ ಡಿಗೆ ಪ್ರಿಪ್ರೇಷನ್ ಮಾಡ್ಕೋತಿದ್ದೀನಿ ಅಲ್ಲಿ ಕಾಲೇಜಲ್ಲಿ 3 ಡೇಸ್ ವರ್ಕಿಂಗ್ ಡೇಸ್ ಮತ್ತು ಉಳಿದ ದಿನ ಖಾಲಿ ಇರ್ತೀನಿ ಆ ಟೈಮಲ್ಲಿ ಓದ್ಕೋತೀನಿ ಉಳಿದಿದ್ದ 3 ದಿನ ವರ್ಕ್ ಮಾಡ್ತೀನಿ ಓಕೆ ಈಗ ಸೋಷಿಯಲ್ ಮೀಡಿಯಾಗಳ ಬಳಕೆ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗುತ್ತೆ ಆ ಥರ ಈ ಥರ ಅಂತಿದೆ ನೀವು ಸೋಷಿಯಲ್ ಮೀಡಿಯಾಗಳನ್ನು ಹಾಗಾದರೆ ಬಳಸ್ತೀರಾ ಹೇಗೆ ಎಲ್ಲದೂ ಯೂಸ್ ಮಾಡ್ತೀನಿ ಏನು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಮಿತಿಯಾಗಿ ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡ್ಕೋಬೇಕು ಅತಿ ಆಗಬಾರ್ದು ಅಂತ ಅಷ್ಟೇ ಮಿತದಲ್ಲಿರಬೇಕು ಓಕೆ ಓಕೆ ಈಗ ನಿಮ್ದು ಕುಟುಂಬ ನೋಡೋದಾದ್ರೆ ಅವಿಭಕ್ತ ಕೃಷಿಕ ಕುಟುಂಬ ಅಲ್ವಾ ಸೊ ಅಂದ್ರೆ ಒಂದು ಸಣ್ಣ ಮಟ್ಟದ ಒಂದು ಕುಟುಂಬ ನೀವು ಇಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡ್ತೀರಿ ಹೇಗಿತ್ತು ನಿಮ್ಮ ಕುಟುಂಬದವರ ಪ್ರತಿಕ್ರಿಯೆ ಎಸ್ಪೆಷಲಿ ತಂದೆ ತಾಯಿ ಏನು ಹೇಳಿದ್ರು ಆ ಒಂದು ಸಂದರ್ಭದಲ್ಲಿ ಅವ್ರಿಗೆಲ್ಲ ತುಂಬಾನೇ ಖುಷಿ ಆಯ್ತು ಅವ್ರು ಜಾಸ್ತಿ ಏನು ಮಾತಾಡಿಲ್ಲ ಅವ್ರಿಗೆ ಮನ್ಸಲ್ಲಿ ಖುಷಿ ಆಗಿದೆ ಅಂತ ಗೊತ್ತು ನನಗೆ ತುಂಬಾ ಖುಷಿ ಆಗಿದೆ ಪೂರ್ತಿ ಸಾಧನೆ ಅವಳಿದೆ ನಾವು ಅಷ್ಟೇ ಸಪೋರ್ಟ್ ಮಾಡಿದ್ದು ಕಾಲೇಜಿಗೆ ಹೋಗಬೇಕಾದ್ರೆ ನಮ್ಮ ಸಪೋರ್ಟ್ ಅಷ್ಟೇ ಬಾಕಿ ಎಲ್ಲ ಯಾವುದೇ ಟ್ಯೂಷನ್ ತೊಗೊಳ್ಳಿಲ್ಲ ಕೋಚಿಂಗ್ ಇಲ್ಲ ಪೂರ್ತಿ ಅವಳೇ ಸ್ವಂತ ಓದಿನಿಂದ ಸಾಧನೆ ಈ ಸಾಧನೆ ಮಾಡಿ ತುಂಬ ಖುಷಿಯಾಗಿದೆ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಮೈ ರೋಮಾಂಚನವಾಗಿ ತುಂಬ ಖುಷಿಯಾಯಿತು ಮರೆಯಲಾಗದ ಘಟನೆ ಮೊಬೈಲಲ್ಲಿ ನೋಡಾಗಿದೆ ಅಲ್ಲಿಗೆ ಅಲೋ ಇಲ್ಲ ಕೊರೋನಾ ಕಾಲದಲ್ಲಿ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ಇದಕ್ಕೆ ಅವಕಾಶ ಕೊಡಲಿಲ್ಲ ಅವರು ಆಗ ಮನೆಯಿಂದನೇ ನಾವು ಮೊಬೈಲಲ್ಲಿ ನೋಡಾಗಿದೆ ಟಿ ವಿಲೆಲ್ಲ ನೋಡಾಗಿದೆ ತುಂಬ ಖುಷಿ ಆಯಿತು ಹಾಂ ಅವಳು ಎಸ್ ಎಲ್ ಸಿಯಿಂದನೇ ಒಳ್ಳೆ ಡಿಸ್ಟಿಂಕ್ಷನ್ ರ್ಯಾಂಕಿಂದ ಮುಂದೆ ಹೋಗ್ತಾ ಇದ್ದಾಳೆ ಹಾಗಾಗಿ ಆ ಒಂದು ಇದು ಇತ್ತು ನಮಗೆ ಏನು ಸಾಧನೆ ಮಾಡ್ತಾಳೆ ಅನ್ನುವ ಒಂದು ವಿಶ್ವಾಸ ಇತ್ತು ನಮಗೆ ಓಕೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡಿ ನಮ್ಮ ದೊಡ್ಡಪ್ಪ ಇರ್ಬೋದು ದೊಡ್ಡಮ್ಮ ಇರೋದು ಎಲ್ಲ ಒಂದು ಬಂದಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲರಿಗೂ ಕಾಲ್ ಮಾಡಿ ತಿಳಿಸಿದ್ದಾರೆ ಅದರಿಂದ ಎಲ್ಲರೂ ಖುಷಿಪಟ್ಟರು ನಿಜವಾಗ್ಲೂ ಓಕೆ ಈಗ ನಿಮ್ಮ ಸಾಧನೆ ನೋಡಬೇಕಾದ್ರೆ ನಮಗೆ ಒಂದು ಏನು ಸ್ಪಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಿಮಗೊಂದು ಸ್ಪಷ್ಟವಾದಂತಹ ಗುರಿ ಇತ್ತು ಅನ್ನುವುದು ಸೊ ನಾವೀಗ ತುಂಬ ವಿದ್ಯಾರ್ಥಿಗಳನ್ನು ನೋಡಬೇಕಾದ್ರೆ ಅವರಿಗೆ ಸ್ಪಷ್ಟ ಗುರಿ ಇರುವುದಿಲ್ಲ ಅಥವಾ ನನ್ನ ಗುರಿ ಯಾವುದು ಅಂತ ಗೊತ್ತಿರುವುದಿಲ್ಲ ಈಗ ಪಿ ಯು ಸಿ ಅಥವಾ ಡಿಗ್ರಿ ಈ ಟೈಮಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಒಂದು ಏನು ಗುರಿ ಏನಿರುತ್ತೆ ಅವ್ರದ್ದು ಪ್ಯಾಷನ್ ಏನಿರುತ್ತೆ ಅದು ಯಾವುದಂತ ಗೊತ್ತಿರದೆ ಅವರು ಇನ್ನೇನೋ ಚೂಸ್ ಮಾಡಿ ಅದು ಮಿಸ್ಕಮ್ಯುನಿಕೇಶನ್ ಆಗಿ ಮತ್ತು ಅವರ ಕೆರಿಯರೇ ಕಂಪ್ಲೀಟ್ ಆಗಿ ಹಾಳಾಗುತ್ತೆ ಸೊ ಹಾಗಾಗಿ ಈ ಗುರಿಯ ಆಯ್ಕೆಯ ಒಂದು ವಿಚಾರದಲ್ಲಿ ನಿಮ್ಮ ಟಿಪ್ಸ್ ಏನು ವಿದ್ಯಾರ್ಥಿಗಳಿಗೆ ನಿಮಗೆ ಮೊದಲಿಂದನೂ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನೇ ಮಾಡಿ ಯಾವುದನ್ನು ಫೋರ್ಸ್ಫುಲ್ ಆಗಿ ಮಾಡಬೇಡಿ ಒಂದು ಹಂತ ಬಂದಾಗ ನಿಮಗೆ ನಿಮ್ಮ ಗುರಿ ಏನು ಅಂತ ಗೊತ್ತಾಗುತ್ತೆ ಅಲ್ಲಿ ತನಕ ಪೇಷನ್ಸ್ ಇರಲಿ ನಾನು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಚಿಕ್ಕವರಿರುವಾಗ ಅನ್ಕೋತೀವಿ ಬಟ್ ಅದು ಯಾವುದೂ ಆಗಲ್ಲ ನಾವು ಮುಂದೆ ಹೋಗ್ತಾ ಹೋದಾಗೆ ನಮಗೆ ಒಂದು ಬುದ್ಧಿ ಬರ್ತಾ ಹೋಗುತ್ತೆ ಯಾವುದರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ ಯಾವುದು ನಮ್ಮ ಹತ್ರ ಮಾಡೋಕ್ಕಾಗುತ್ತೆ ಅಂತ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಪೇರೆಂಟ್ಸ್ ಫೋರ್ಸ್ ಮಾಡಿದ್ರು ಅಂತ ಅಥವಾ ನಿಮ್ಮ ತುಂಬ ಚೆನ್ನಾಗಿ ಸ್ಕೋರ್ ಬಂದಿದೆ ಅಂತ ಕೆಲವೊಬ್ಬರು ಸೈನ್ಸ್ ತಗೋತಾರೆ ಅದರಲ್ಲಿ ಅವರು ಕ್ಲಿಕ್ ಆಗಲ್ಲ ಅವ್ರಿಗೆ ಆರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ಬಟ್ ಪೇರೆಂಟ್ಸ್ ಫೋರ್ಸ್ಗೆ ಬಂದಿರ್ತಾರೆ ಹಾಗೆಲ್ಲ ಮಾಡಬೇಡಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನೇ ತಗೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ
ನಂದು ಕೂಡ ಪಿ ಯುನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇತ್ತು 95% ಇತ್ತು ಆದರೂ ನಾನು ಬಿ ಎಸ್ ಸಿ ಮಾಡೋಕ್ಕೇ ಬಂದೆ ಇಂಜಿನಿಯರಿಂಗ್ ಮತ್ತು ಎಂ ಬಿ ಬಿ ಎಸ್ ಯಾವುದನ್ನು ಜಾಯ್ನ್ ಆಗಿದೆ ನನಗೀಗ ತುಂಬ ಕೂಡ ಖುಷಿ ಆಗ್ತಿದೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಪಾತು ನನಗೆ ನಿಜ ಕೈ ಹಿಡ್ದಿದೆ ಅದರಿಂದ ನಾನು ಮೇಲೆ ಬೆಳೆದಿದ್ದೀನಿ ಅಂತ ಅನ್ಕೋತೀನಿ ಓಕೆ ಅದಂದರೆ ನಿಮಗೆ ಯಾರಾದರೂ ಡೈರೆಕ್ಷನ್ ಕೊಟ್ಟರೆ ಈ ಥರ ಮಾಡಿ ಅಂತ ಅಥವಾ ನಿಮ್ಮದು ಒಂದು ಸ್ವಯಂವಾಗಿ ನೀವು ತೆಗೆದುಕೊಂಡಂತಹ ನಿರ್ಧಾರ ಅದು ಸ್ವಯಂವಾಗಿ ತೆಗೆದುಕೊಂಡಂಥ ನಿರ್ಧಾರನೇ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸೈನ್ಸ್ ಮಾಡಿದವ್ರು ಇರಲಿಲ್ಲ ಮೊದಲೇ ನಾನು ನಾನೇ ಫಸ್ಟ್ ಮಾಡಿರೋದು ಇವತ್ತಿಗೆ ನಿಮ್ಮ ಸಾಧನೆ ಏನೇ ಇರಬಹುದು ಆದರೆ ನೀವು ಈ ಸಾಧನೆ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀರಿ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸೊ ಈಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ರೀತಿಯ ಹಲವು ಸಮಸ್ಯೆಗಳು ಇರ್ತದೆ ಇಂದಿಗೂ ಕೂಡ ತುಂಬ ಕಡೆಗಳಲ್ಲಿ ಇದೆ ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಕಡೆ ಅವರ ಶಿಕ್ಷಣ ಮೊಟಕುಗೊಳಿಸಲಿಕ್ಕೆ ಒಂದು ಕಾರಣ ಆಗುತ್ತೆ ಆದರೆ ನೀವು ಇದನ್ನೆಲ್ಲ ಮೀರಿ ಮೆಟ್ಟಿ ನಿಂತವರು ಸೊ ಹಾಗಾಗಿ ಗ್ರಾಮೀಣ ವಿದ್ಯಾರ್ಥಿಗಳು ಇಂತಹ ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಅವರ ಶಿಕ್ಷಣದಿಂದ ಹಿಂದೆ ಸರಿಯದಂತೆ ನಿಮ್ಮ ಸಲಹೆ ಏನು ಯಾವ ರೀತಿ ಹೇಳ್ತೀರಿ ಗ್ರಾಮೀಣ ವಿಭಾಗದಲ್ಲಿರೋರಿಗೆ ಓದಕ್ಕೆ ತೊಂದರೆಗಳೇ ಜಾಸ್ತಿ ಇರುತ್ತೆ ಯೂಶಲಿ ಸೊ ನಿಮಗೆ ತಂದೆ ತಾಯಿ ಪ್ರೋತ್ಸಾಹ ಸಿಕ್ಕಿದ್ರೆ ನಿಮಗೆ ಓದಬೇಕು ಅನ್ನೋ ಛಲ ಇದ್ದರೆ ಯಾವುದೇ ಕಾರಣಕ್ಕೂ ಅದರಿಂದ ಹಿಂದೆ ಸರಿಬೇಡಿ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟನ್ನು ಓದಿ ಕಷ್ಟಪಟ್ಟು ಶ್ರಮಪಟ್ಟು ಓದಿ ಅದರಿಂದ ನಿಮ್ಮ ಊರಿಗೂ ನಿಮ್ಮ ತಂದೆ ತಾಯಿಗಳಿಗೂ ಎಲ್ಲರಿಗೂ ಕೀರ್ತಿ ಬರುವಂಥ ಒಂದು ಕೆಲಸ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸಂಕಷ್ಟಗಳೆಷ್ಟು ಬಂದರೂ ಕೂಡ ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತವಾಗಿ ಅದರ ಪ್ರತಿಫಲ ಸಿಗುತ್ತೆ ಅನ್ನುವಂಥ ಒಂದು ಉತ್ತರ ನಿಮ್ಮದು ಸೊ ಅದೇ ರೀತಿ ಈಗ ಗ್ರಾಮೀಣ ಭಾಗಗಳ ವಿದ್ಯಾರ್ಥಿಗಳಿಗೆ ಸಹಾಯ ಮತ್ತು ಅವರಿಗೇನಾದರೂ ನೆರವಾಗುವ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ನಿಮ್ಗೆ ಅನಿಸ್ತದೆ ಅಂದರೆ ಬಸ್ ಸೌಕರ್ಯ ಇರ್ಬೋದು ಅಥವಾ ಇನ್ನಿತರ ಸೌಲಭ್ಯಗಳ ಬಗ್ಗೆ ನೀವೊಂದು ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಯಾಗಿ ಅಂತಹ ಸಮಸ್ಯೆಗಳನ್ನು ನೋಡಿರುವ ಕಾರಣ ಯಾವ ರೀತಿ ಒಂದು ಸೌಲಭ್ಯಗಳನ್ನು ಕೊಟ್ಟರೆ ಗೌರ್ಮೆಂಟ್ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಬಹುದು ಗ್ರಾಮೀಣ ಅಂದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಬಡ ಕುಟುಂಬನೇ ಇರ್ತಾರೆ ಎಲ್ಲ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ ಇಲ್ಲಾಂದರೆ ಕೂಲಿ ಕೆಲಸ ಮಾಡ್ತಿರ್ತಾರೆ ಸೊ ಅವ್ರಿಗೆ ಹಾಸ್ಟೆಲ್ಗಳನ್ನ ಅಫೋರ್ಡ್ ಮಾಡೋಕೆ ಕಷ್ಟ ಆಗುತ್ತೆ ಬಸ್ ಸೌಲಭ್ಯ ಕಡಿಮೆ ಇದ್ದರೂ ಅಟ್ಲೀಸ್ಟ್ ಫ್ರೀ ಹಾಸ್ಟೆಲ್ನ ಕೊಡಿ ಗ್ರಾಮೀಣದವ್ರಿಗೆ ಅಂದರೆ ಚೆನ್ನಾಗಿ ಓದ್ತಿದ್ರೆ ಮೆರಿಟ್ ಇದ್ದರೆ ಫ್ರೀ ಹಾಸ್ಟೆಲ್ನ ಫೆಸಿಲಿಟಿನ ಕೊಡ್ಬೋದು ಗೌರ್ಮೆಂಟು ಮತ್ತು ಅಟ್ಲೀಸ್ಟ್ ಫೆಲೋಶಿಪ್ ಕೊಟ್ಟರೆ ಅವರೇ ಹಾಸ್ಟೆಲಲ್ಲಿ ಇರ್ಬೋದಂತ ಒಂದು ಸಿಚುವೇಶನ್ ಬರುತ್ತೆ ಆಗ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಈಗ ನಿಮ್ಮನ್ನು ಎಸ್ಪೆಷಲಿ ನೋಡೋದಾದರೆ ನೀವು ಯಾವುದೇ ಟ್ಯೂಷನ್ ಹೋಗಿಲ್ಲ ಯಾವುದೇ ತರಬೇತಿ ಆ ಥರ ಈ ಥರ ಏನು ಪಡೆದಿಲ್ಲ ನೀವೇ ಅಭ್ಯಾಸ ಮಾಡಿ ನೀವೇ ಮಾಡಿರುವಂತಹ ಸಾಧನೆ ಇದು ಇದಕ್ಕೆ ಮೇಯ್ನ್ ಕಾರಣ ಏನು ನಿಮ್ಮ ಒಂದು ಏನು ಹೇಳೋದು ಅದನ್ನೊಂದು ನಿಮ್ಮ ಯಶಸ್ಸಿನ ಗುಟ್ಟು ಏನು ಅಂತ ನಿಮಗೆ ಒಂದು ಸಬ್ಜೆಕ್ಟ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ನೀವು ತುಂಬ ಶ್ರಮ ಹಾಕಬೇಕು ಅಂತಿಲ್ಲ ನಿಮ್ಮ ಹತ್ರ ನಿಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ನ ಓದ್ತಿದ್ರೆ ಅದಾಗೆ ತಲೆಗೆ ಹೋಗುತ್ತೆ ಅದರಿಂದ ಆರಾಮಾಗಿ ಸಾಧನೆ ಮಾಡ್ಬೋದು ಅಂತ ಅನ್ಕೋತೀನಿ ನನ್ನ ಕೆಮಿಸ್ಟ್ರಿನಲ್ಲಿ ಮೊದಲಿಂದನೂ ತುಂಬಾ ಆಸಕ್ತಿ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ಬಿ ಎಸ್ ಸಿನಲ್ಲೂ ಎಮ್ ಎಸ್ ಸಿನಲ್ಲೂ ಅದರಲ್ಲೇ ಕಂಟಿನ್ಯೂ ಮಾಡಿದೆ ಕೆಮಿಸ್ಟ್ರಿ ಸಬ್ಜೆಕ್ಟ್ನಲ್ಲೇ ಅದಕ್ಕೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಇಂಟ್ರೆಸ್ಟ್ ಈಸ್ ಎವ್ರಿಥಿಂಗ್ ಓಕೆ ನಮಗೆ ಆಸಕ್ತಿ ಇರಬೇಕು ಒಂದು ವಿಷಯದ ಬಗ್ಗೆ ಅದರ ಬಗ್ಗೆ ತುಂಬ ಗಮನ ಕೊಟ್ಟರೆ ಏನು ಬೇಕಾದ್ರೂ ಮಾಡಬಹುದು ಅಂತ ಸೊ ಹಾಗಾಗಿ ಈಗ ನಿಮ್ಮನ್ನು ನಾವು ಈಗ ಯೂತ್ ಐಕಾನ್ ಅಂತ ಹೇಳ್ಬೋದು ನೀವು ಮಾಡಿರುವಂತಹ ಸಾಧನೆಗೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಯುವಜನರಿಗೆ ನೀವೇನಾದರೂ ಒಂದು ಕಿವಿಮಾತನ್ನು ಹೇಳೋದಾದರೆ ಏನು ಹೇಳ್ತೀರಾ ಒಂದು ಯಾವುದಾದ್ರೂ ಒಂದು ವಿಷಯದಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳಿ ಬರೀ ಸೋಷಿಯಲ್ ಮೀಡಿಯಾ ಅದು ಇದು ಅಂತ ಸುಮ್ಮನೆ ಕಾಲಹರಣ ಮಾಡಿದೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಛಲ ಇಟ್ಕೊಂಡು ವರ್ಕ್ ಮಾಡಿ ಓದಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಓಕೆ ಈಗ ನೀವು ಮಾಡಿರುವಂತಹ ಸಾಧನೆಗೆ ಒಂದು ಪ್ರಮುಖ ಬುನಾದಿ ಅಂತ ಹೇಳಿದರೆ ನೀವು ಬಾಲ್ಯದಿಂದ ಪಡೆದುಕೊಂಡು ಬಂದಂತಹ ಶಿಕ್ಷಣ ಆಗಿರ್ಬೋದು ಅನಂತರದ ಶಿಕ್ಷಣಗಳಾಗಿರಬಹುದು ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಕರು ಸೊ ಈ ಒಂದು ಸಂದರ್ಭದಲ್ಲಿ ನೀವು ಯಾವ ಶಿಕ್ಷಕರನ್ನು ನೆನಪಿಸಲು ಇಷ್ಟಪಡ್ತೀರಿ ಪ್ರಾಥಮಿಕ ಶಿಕ್ಷಣದಿಂದಲೂ ತುಂಬ ಚೆನ್ನಾಗೇ ಉತ್ತೇಜನ ಸಿಕ್ಕಿದೆ ಟೀಚರ್ಸಿಂದ ಲೆಕ್ಚರರ್ಸಿಂದ ಎಲ್ಲರಿಂದನೂ ನಮಗೆ ಪ್ರಾಥಮಿಕ ಶಿಕ್ಷಣದಲ್ಲಿರುವಾಗ ರಾಜು ಸರ್ ಅಂತ ಒಬ್ಬರಿದ್ದರು ಅವರು ಕೂಡ ತುಂಬ ಎನ್ಕರೇಜ್ ಮಾಡ್ತಿದ್ರು ನಿನ್ನ ಹತ್ರ ಆಗುತ್ತೆ ಮಾಡು ಅಂತ ಅವರಿಂದನೇ ಸ್ವಲ್ಪ ಕಾಂಪಿಟೇಟಿವ್ನೆಸ್ ಬಂದಿದ್ದು ಚೆನ್ನಾಗಿ ಓದಬೇಕು ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು ಅನ್ನೋದು ಬಂದಿದ್ದು ಅವರಿಂದನೇ ಅದಾದಮೇಲೆ ಹೈಸ್ಕೂಲಲ್ಲೂ ಅಷ್ಟೇ ಎಲ್ಲ ಟೀಚರ್ಸು ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಿದ್ರು ಹೈಸ್ಕೂಲಲ್ಲಿ ನಾನು 98% ತೊಗೊಂಡು ಪಾಸ್ ಆದೆ ಸೊ ಅದೆಲ್ಲ ಕ್ರೆಡಿಟ್ಸು ಹೈಸ್ಕೂಲ್ ಟೀಚರ್ಸ್ಗೆ ಹೋಗುತ್ತೆ ಇನ್ನು ಪಿ ಯುನಿಗೆ ಬಂದಾಗ ನನ್ನ ಕೆಮಿಸ್ಟ್ರಿ ಲೆಕ್ಚರರ್ಸ್ ಗುರು ವಿಘ್ನೇಶ್ ಭಟ್ ಅಂತ ಮತ್ತು ಶೋಭಾ ಮ್ಯಾಮ್ ಅಂತ ಅವರೇ ನನಗೆ ಸ್ಫೂರ್ತಿ ಕೆಮಿಸ್ಟ್ರಿಯಿಂದ ಕೆಮಿಸ್ಟ್ರಿ ಅನ್ನೋ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಬಂದಿದ್ದೆ ಅವರಿಂದ ಅವ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅಲ್ಲಿ ಉಳಿದ ಎಲ್ಲ ಅಧ್ಯಾಪಕರು ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನು ಬಿ ಎಸ್ ಸಿನಲ್ಲೂ ಅಷ್ಟೇ ತುಂಬ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇತ್ತು
ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ. ನಾನು ತಗೊಂಡಿದ್ದು ಸಿ ಬಿ ಝಡ್ ಕಾಂಬಿನೇಷನ್, ಅಲ್ಲಿ ಕೆಮಿಸ್ಟ್ರಿ ಇರ್ಬೋದು, ಬಾಟ್ನಿ ಇರ್ಬೋದು, ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇರ್ಬೋದು, ಎಲ್ಲರೂ ಸಹ ಯಾವಾಗಲೂ ಎನ್ಕರೇಜ್ ಮಾಡಿದ್ದಾರೆ. ಅದರಿಂದ ತುಂಬ ಖುಷಿ ಇದೆ. ಮತ್ತು ಎಮ್ ಎಸ್ ಸಿನಲ್ಲೂ ಅಷ್ಟೇ, ಎಮ್ ಎಸ್ ಸಿನಲ್ಲೂ ಸಹ ಎಲ್ಲ ಲೆಕ್ಚರರ್ಸ್ ಮಂಟೇಲಿಂಗು ಸರ್ ಅಂತ ಇದ್ದಾರೆ, ಆಮೇಲೆ ರೇವಣ್ ಸಿದ್ದಪ್ಪ ಸರ್ ಇರ್ಬೋದು, ನಾಗರಾಜ್ ನಾಯ್ಕ ಸರ್ ಇರ್ಬೋದು, ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದೆ. ಇನ್ನು ಕೊನೆಯದಾಗಿ ಬದುಕಿನಲ್ಲಿ ನಿಮ್ಮ ಮುಂದಿನ ಗುರಿ ಏನು, ಏನು ಮಾಡಬೇಕಂತ ಇದ್ದೀರಿ? ನಾನು ಮುಂದೆ ರಿಸರ್ಚ್ ಫೀಲ್ಡ್ಗೆ ಹೋಗಬೇಕು ಅಂತ ಇದ್ದೀನಿ. ಅದರಲ್ಲೂ ಮೆಡಿಸಿನಲ್ ಕೆಮಿಸ್ಟ್ರಿ ಅಂತ ಒಂದು ಸ್ಪೆಷಲೈಸೇಷನ್ ತೊಗೊಂಡು ಅದರಲ್ಲಿ ಮುಂದೆ ರಿಸರ್ಚ್ ಮಾಡಬೇಕು ಅಂತ ಇದ್ದೀನಿ. ಏನಾದರೂ ಸಮಾಜಕ್ಕೆ ಒಳ್ಳೇದಾಗುವಂಥ ಒಂದು ಕೆಲಸ ಮಾಡೋಣ ಅಂತಿದೆ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ ಭವಿಷ್ಯಕ್ಕೆ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ ಆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ವಾರ್ತಾಭಾರತಿ. ಇಂತಹ ಹಲವಾರು ವಿಡಿಯೋಗಳನ್ನು, ವಿಶೇಷ ವರದಿಗಳನ್ನು, ಸಂದರ್ಶನಗಳನ್ನು ಪ್ರಸಾರ ಮಾಡ್ತಾ ಇದೆ. ಯಾರು ಹೇಳದ ಸತ್ಯಗಳನ್ನು ಹೇಳುತ್ತಿದೆ, ವಾಸ್ತವಗಳನ್ನು ನಿಮ್ಮ ಮುಂದಿಡ್ತಾ ಇದೆ. ಹೀಗಾಗಿ ನಮಗೆ ನಿಮ್ಮ ಬೆಂಬಲ ಅತ್ಯಗತ್ಯ. ಆಗಸ್ಟ್ 1 ವಾರ್ತಾಭಾರತಿ ಆನ್ಲೈನ್ ಸದಸ್ಯತ್ವ ಅಭಿಯಾನ ಪ್ರಾರಂಭವಾಗಿದೆ. ನಮ್ಮನ್ನು ಬೆಂಬಲಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ವಿಡಿಯೋದಲ್ಲಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ವಾರ್ಷಿಕ ಸದಸ್ಯತ್ವ ಪಡೆಯಲು ಕನಿಷ್ಠ 5,000 ರೂಪಾಯಿ ಪಾವತಿಸಿ. ಒಂದು ಸ್ವತಂತ್ರ ಮಾಧ್ಯಮಕ್ಕೆ ಅದರ ವೀಕ್ಷಕರೇ ಬೆನ್ನೆಲುಬು. ಹೀಗಾಗಿ ನಮ್ಮನ್ನು ಬೆಂಬಲಿಸಿ. ನಮ್ಮ ವಾರ್ಷಿಕ ಸದಸ್ಯತ್ವ ಪಡೆಯಲು ನಿಮ್ಮ ಗೆಳೆಯರು, ಬಂಧು ಮಿತ್ರರನ್ನು ಪ್ರೇರೇಪಿಸಿ. ಧನ್ಯವಾದ.